Hello my lovely students, this is Deepa Shri. Welcome back to my channel. Today we are going to study the first chapter of Math, Arithmetic Progression. Arithmetic progression andre eno? So arithmetic progression andre list of numbers in which each term is obtained by adding a fixed number to the preceding term except the first term. Andre eno? Arithmetic progression andre adu लीस्ट आफ् नंबर ईर अदन लीस्ट आफ् नंबर सरिया सो इन लीस्ट आफ् नंबर इन विच हेगे ऑप्टेन इन विच ईच टर्म इन ना टर्म अंत सो इो नंबर ना टर्म अंत इेगे ऑप्टेन बै आडिंग अ फिक्स्ड नंबर सो ऐनमु अदे फिक्स्ड नंबर आडु ये फिक्स्ड नंबर आडुंतु प्रिसीडिंग टर्मिगे अंदरे अदर मुंदिन टर्मिगे फिक्स्ड नंबर अन्नु ऐड माडोदु सो फिक्स्ड नंबर अंदरे एनु फिक्स्ड नंबर अंदरे यावदादरू ओंदु सर्टेन नंबर ईग नीवु 3 अंदरे 3 अन्नु एनु माडोदु अदर मुंदिन नंबर गे 3 अन्ने ऐड माड्ता होगुवंतद्दु अदरल्लि चेंज माड्लिक्किल्ल मिडलल्लि 3 अन्ने ऐड माड्बेकु 5 तगोंड्रे नेक्स्ट 5 अन्नु ऐड माड्ता होगुवंतद्दु प्रिसीडिंग टर्म सो अदन्न फिक्स्ड नंबर अंत हेळ्तेवे एक्सेप्ट दि फर्स्ट टर्म फर्स्ट टर्मिगे ऐड माड्लिक्किल्ल सो ना वो एक्सापल तक फॉर एक्सापल इफ यू टेक् थ्री तक इत फस्ट टर्म सो इत फस्ट वन फस्ट टर्म अरे फस्ट टर्मी आड सो फस्ट मुंदर्म थ्री सो थ्री यदन आडु फिक्स्ड नंबर आडो सो याद फिक्स्ड नंबर तक सो लेट्स टेक फिक्स्ड नंबर नेगेटिव कूड़ा तकबूद पॉजिटिव तकबूद अथवा जीरो तकबूद सो ना 5 तकोल्व सो इफ यू टेक 5 सो ऐड 5 टू ऐड ಮಾಡ್ಲಿಕ್ಕೆ ಹೇಳಿದ್ದಾರೆ ಸರಿ ಆಡಿಂಗ್ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಸೊ ಪ್ರಿಸೀಡಿಂಗ್ ಟರ್ಮ್ ಅಂದ್ರೆ ಮುಂದಿನ ಟರ್ಮ್ ಗೆ ಆಡ್ ಮಾಡುವ ಸೊ 3 + 5 ಏನ್ ಸಿಕ್ತು 8 ಸಿಕ್ತು ಈಗ ಇಲ್ಲಿ ಪ್ರಿಸೀಡಿಂಗ್ ಟರ್ಮ್ ಯಾವುದು 8 ಸೊ ಈಗ 8 ಗೆ ಮತ್ತೆ ಫಿಕ್ಸ್ಡ್ ನಂಬರ್ ಅನ್ನು ಆಡ್ ಮಾಡ್ತಾ ಹೋಗುವಂತ 5 ಅನ್ನು ಆಡ್ ಮಾಡಬೇಕು 8 + 5 ಏನ್ ಸಿಕ್ತದೆ 13 ಅಗೇನ್ 13 ಗೆ ಪ್ರಿಸೀಡಿಂಗ್ ಟರ್ಮ್ ಗೆ ಮತ್ತೆ 5 ಅನ್ನು ಆಡ್ ಮಾಡೋದು ಇದು ಯಾಕೆ ನಾವು ಆಡ್ ಮಾಡೋದು ಯಾಕಂದ್ರೆ ಲಿಸ್ಟ್ ಆಫ್ ನಂಬರ್ಸ್ ಬೇಕು ನಮಗೆ ಸೊ ಲಿಸ್ಟ್ ಆಫ್ ನಂಬರ್ಸ್ ಸಿಗಬೇಕಾದ್ರೆ ಆಡ್ ಮಾಡುವಂತದ್ದು ಸೊ 13 + 5 ಇಸ್ ಹೌ ಮಚ್ 18 ಈ ರೀತಿ ಕಂಟಿನ್ಯೂ ಆಗ್ತಾ ಮಾಡ್ತಾ ಹೋದ್ರೆ ಲಿಸ್ಟ್ ಆಫ್ ನಂಬರ್ಸ್ ಸಿಗ್ತದೆ ಸೊ ಇಲ್ಲಿ ಈ 3 8 13 18 ನೋಡಿ ಈ ತರ 3 8 13 18 ಇದೇನಾಗಿರ್ತದೆ ಇದೇನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ದಿ ಲಿಸ್ಟ್ ಆಫ್ ನಂಬರ್ಸ್ ಅರೆ ದಿ ಲಿಸ್ಟ್ ಆಫ್ ನಂಬರ್ ಇನ್ ವಿಚ್ ಈಚ್ ಟರ್ಮ್ ಇದರಲ್ಲಿ ಇರುವ ಎಲ್ಲ ಟರ್ಮ್ ಗಳು 3 8 13 18 ಆಬ್ಟೈನ್ಡ್ ಬೈ ಹೇಗೆ ಸಿಕ್ಕಿರೋದು ಅಂದ್ರೆ ಆಡಿಂಗ್ ಅ ಫಿಕ್ಸ್ಡ್ ನಂಬರ್ 5 5 5 ಅನ್ನು ಆಡ್ ಮಾಡ್ತಾ ಹೋಗಿದ್ದೇವೆ ಟು ದಿ ಪ್ರಿಸೀಡಿಂಗ್ ಟರ್ಮ್ ಯಾವುದು ಅದರ ಮುಂದಿನ ಟರ್ಮ್ 8 ಗೆ 5 ಆಡ್ ಮಾಡು 13 ಗೆ 5 ಆಡ್ ಮಾಡು 18 ಗೆ 5 ಆಡ್ ಮಾಡು ಆಮೇಲೆ ಸಿಕ್ತದ್ರೆ ಅದಕ್ಕೆ ಏನ 5 ಆಡ್ ಮಾಡ್ತಾ ಹೋಗುವಂತದ್ದು ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದಿ ಫಸ್ಟ್ ಟರ್ಮ್ ಅನ್ನು ಹಾಗೆ ಬಿಡಬೇಕು ಅದಕ್ಕೆ ಆಡ್ ಮಾಡಲಿಕ್ಕಿಲ್ಲ ಸೋ ಇದನ್ನ ಫಸ್ಟ್ ಟರ್ಮ್ ಅಂತ ಕರೀತೇವೆ ನೆಕ್ಸ್ಟ್ ನೋಡಿ ಇಲ್ಲಿ ಇದು ಫಸ್ಟ್ ಟರ್ಮ್ ಇದೇನು 8 ಸೆಕೆಂಡ್ ಟರ್ಮ್ ಇದು ಥರ್ಡ್ ಟರ್ಮ್ ಇದು ಫೋರ್ತ್ ಟರ್ಮ್ ಈ ರೀತಿ ನಾವು ಕರೀತೇವೆ ಇದೇನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಲೆಟ್ ಅಸ್ ಲರ್ನ್ ಅಬೌಟ್ ಸಮ್ ಆಫ್ ದ ಡಿನೋಷನ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ಸ್ ಅನ್ನು ನಾವು ಡಿನೋಟ್ ಮಾಡುವುದನ್ನು ಕಲಿವ ಸೋ ಫಿಕ್ಸ್ಡ್ ನಂಬರ್ ಅಂತ ಹೇಳಿದೆವೆ ಈಗ ಫಿಕ್ಸ್ಡ್ ನಂಬರ್ ಆಡ್ ಮಾಡುವಂತ ಸೋ ಆ ಫಿಕ್ಸ್ಡ್ ನಂಬರ್ ಅಂದ್ರೆ ಏನು ಅದನ್ನ ನಾವು ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೇವೆ ಸೋ ಫಿಕ್ಸ್ಡ್ ನಂಬರ್ ಅಂದ್ರೆ ಏನು ಕಾಮನ್ ಡಿಫರೆನ್ಸ್ ಈಗ ನೀವು 2 4 6 8 10 ಇದೇನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ತಗೊಂಡ್ರೆ ಈ 4 ಮತ್ತೆ 2 ವಿನ ಡಿಫರೆನ್ಸ್ ಎಷ್ಟು 4 ಮತ್ತೆ 2 ನೋಡಿ ಫಿಕ್ಸ್ಡ್ ನಂಬರ್ ಅಂದ್ರೆ ಅದನ್ನು ಕಾಮನ್ ಡಿಫರೆನ್ಸ್ ಕೂಡ ಹೇಳ್ತೇವೆ 2 ಗೆ 2 ಆಡ್ ಮಾಡುವಾಗ 4 ಸಿಕ್ಕಿರುವಂತದ್ದು 4 ಗೆ ಮತ್ತೆ 2 ಆಡ್ ಮಾಡುವಾಗ 6 ಸಿಕ್ಕಿದೆ 6 ಗೆ 2 ಆಡ್ ಮಾಡಿದಾಗ 8 ಸಿಕ್ಕಿದೆ ಸೋ ಇಲ್ಲಿ 2 ಏನು ಫಿಕ್ಸ್ಡ್ ನಂಬರ್ ಸೋ ಈಗ ಡಿಫರೆನ್ಸ್ ನೋಡಿ ಕಾಮನ್ ಡಿಫರೆನ್ಸ್ ಅಂದ್ರೆ ಏನು ಅದು ಕೂಡ ಸೇಮ್ 4 ಮತ್ತೆ ನೋಡಿ ಡಿಫರೆನ್ಸ್ ನೋಡುವಾಗ ಈ ಸೆಕೆಂಡ್ ಟರ್ಮ್ ಇಂದ ಫಸ್ಟ್ ಟರ್ಮ್ ಗೆ ಮೈನಸ್ ಮಾಡಬೇಕು 4 ಇಂದ 2 ತೆಗೆಯಬೇಕು ಸೋ 4 - 2 ಏನು ಸಿಗ್ತದೆ 2 ಅಗೇನ್ 6 ಇಂದ 4 ರಿಮೂವ್ ಮಾಡಬೇಕು 6 - 4 2 ಸಿಕ್ಕಿತು 8 - 6 ಏನು ಸಿಕ್ಕಿತು 2 ಸಿಕ್ಕಿತು 10 - 8 2 ಇದನ್ನೇನು ಕಾಮನ್ ಡಿಫರೆನ್ಸ್ ಅಥವಾ ಫಿಕ್ಸ್ಡ್ ನಂಬರ್ ಅಂತ ಹೇಳ್ತೇವೆ ಸೋ ಇದನ್ನ ನಾವು ಏನು ಡಿನೋಟ್ ಮಾಡ್ತೇವೆ ಡಿ ಅಂತ ಹೇಳಿ ಡಿನೋಟ್ ಮಾಡ್ತೇವೆ ಸೋ ವಾಟ್ ಇಸ್ ಡಿ D is equal to 2. ಯಾವುದರಲ್ಲಿ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ D is what
2. ಸೊ ಹಾಗೇ ಕಾಮನ್ ಡಿಫ್ರೆನ್ಸ್ ಅನ್ನು ಡಿ ಅಥವಾ ಫಿಕ್ಸ್ಡ್ ನಂಬರ್ ಅನ್ನು ಡಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಯೂಶ್ವಲಿ ಆಗಿ ನಾವು ಅದನ್ನು ಕಾಮನ್ ಡಿಫ್ರೆನ್ಸ್ ಅಂತ ಜಾಸ್ತಿ ಹೇಳ್ತೇವೆ. ನೆಕ್ಸ್ಟ್ ಫಸ್ಟ್ ಟರ್ಮ್, ಫಸ್ಟ್ ಟರ್ಮ್ ನೋಡಿ ಇಲ್ಲಿ ಇದೇ ಎಕ್ಸಾಂಪಲಲ್ಲಿ 2, 4, 6, 8 ಇದರಲ್ಲಿ 2 ನಾವೇನು ಹೇಳ್ತೇವೆ ಎ ಒನ್, ಯಾಕೆ ಇದು ಫಸ್ಟ್ ಟರ್ಮ್. ನೋಡಿ ಫಸ್ಟ್ ಟರ್ಮನ್ನು ಎ ಒನ್ ಅಂತವೂ ಕರಿಬೋದು, ಎ ಅಂತಲೂ ಕರಿಬೋದು. ಸೊ ಎ ಒನ್ ಆಲ್ಸೋ ರಿಟನ್ ಆ್ಯಸ್ ಎ. ಓಕೆ, ದಿಸ್ ಈಸ್ ದ ಫಸ್ಟ್ ಟರ್ಮ್. ಅಂದರೆ ಸೆಕೆಂಡ್ ಟರ್ಮನ್ನು ಹೇಗೆ ಕರಿತೇವೆ ಎ ಟೂ, ಸೊ ಸೆಕೆಂಡ್ ಟರ್ಮ್. ಥರ್ಡ್ ಟರ್ಮ್ ಆದರೆ ಎ ತ್ರೀ, ಫೋರ್ತ್ ಟರ್ಮ್ ಆದರೆ ಎ ಫೋರ್, ಆ್ಯಂಡ್ ಗೋಸ್ ಆನ್. ಹೇಗೆ ಫಿಫ್ತ್ ಟರ್ಮ್ ಆದರೆ ಎ ಫೈವ್, ಸಿಕ್ಸ್ತ್ ಆದರೆ ಎ ಸಿಕ್ಸ್, ಹಂಡ್ರೆಡ್ ಟರ್ಮ್ ಆದರೆ ಎ ಹಂಡ್ರೆಡ್, ಈ ರೀತಿ ಬರೆಯುವಂಥದ್ದು. ಎಂತ್ ಟರ್ಮ್ ಆದರೆ ಎ ಎನ್. ಎಂತ್ ಟರ್ಮ್ ಯಾವಾಗ ಯೂಸ್ ಮಾಡ್ತೇವೆ, ಸಪೋಸ್ ನಮಗೀಗ ಇಲ್ಲಿ 2, 4, 6, 8 ಅಲ್ಲಿ ಹಂಡ್ರೆಡ್ ಎಷ್ಟನೇ ಟರ್ಮ್ ಅಂತ ಕ್ವಶನ್ ಕೇಳ್ತಾರೆ. ಅಂದರೆ ಈಗ ಫಸ್ಟ್ ಟರ್ಮ್ 2 ಅಲ್ವಾ, ಥರ್ಡ್ ಟರ್ಮ್ ನೋಡಿದರೆ 6, ಹಂಡ್ರೆಡ್ ಕೂಡ ಒಂದು ಟರ್ಮ್, ಆದರೆ ಎಷ್ಟನೇದು ಅಂತ ಗೊತ್ತಿಲ್ಲ, ಗೊತ್ತಾಯ್ತಾ. ಸೊ ಅದಕ್ಕೆ ಫೈಂಡ್ ಮಾಡಬೇಕಾದ್ರೆ ಆಗ ನಾವೇನು ತೊಗೊಳ್ಬೇಕು, ಇದು ಎಂತ್ ಟರ್ಮ್ ಅಂತೇಳಿ ತೊಗೊಳ್ಬೇಕು. ಆದರೆ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಎನ್ ನಾವು ಫೈಂಡ್ ಮಾಡು. ಇಲ್ಲಿ ನೋಡಿ ಫೋರ್ತ್ ಟರ್ಮ್ ಎಷ್ಟು, 8, ಅಂದರೆ ಇದು ಫೋರ್ತ್ ಟರ್ಮ್ ಅಂತ ಗೊತ್ತಿದೆ, ಆದರೆ ವ್ಯಾಲ್ಯೂ ಎಷ್ಟು 8. ಹಾಗೆಯೇ ಎಂತ್ ಟರ್ಮ್ ನಮಗಿಲ್ಲಿ ಗೊತ್ತಿರೋದು, ಎನ್ ಅಂದರೆ ಎಷ್ಟು, ಎಷ್ಟನೇ ವ್ಯಾಲ್ಯೂ ಅಂತ ಗೊತ್ತಿಲ್ಲ, ಆದರೆ ಹಂಡ್ರೆಡ್ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ, ಅದು ಎಷ್ಟನೇಯಲ್ಲಿ ಬರ್ತದೆ ಅಂತ ನೋಡುವಾಗ ನಾವು ಎಂತ್ ಟರ್ಮನ್ನು ಯೂಸ್ ಮಾಡ್ತೇವೆ. ಸೊ ದ್ಯಾಟ್ ಈಸ್ ಎ ಎನ್. ಲಾಸ್ಟ್ ಟರ್ಮ್ ಅಂತ ಇರ್ತದೆ. ಸೊ ನೋಡಿ ಇಲ್ಲಿ ಇಲ್ಲಿ ಏನು ಗೋಸ್ ಆನ್ ಟಿಲ್ ಹಂಡ್ರೆಡ್ ಆದರೆ ಇದು ಲಾಸ್ಟ್ ಟರ್ಮ್, ಅಥವಾ ಈ ರೀತಿ 2, 4, 6, 8 ಹಂಡ್ರೆಡ್ ಎಷ್ಟು, ಬೇರೆ ಎಕ್ಸಾಂಪಲ್ ತಗೊಳ್ವ, 3, 6, 9 ಈ ರೀತಿ ಹೋದರೆ 30 ಇದು ಲಾಸ್ಟ್. ಅಂದರೆ ಈಗ ಇಲ್ಲಿಗೆ ಮುಗೀತು ಅಂದರೆ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇಲ್ಲಿಗೆ ಸ್ಟಾಪ್ ಆದರೆ ಈ 30 ಏನಾಯಿತು, ಲಾಸ್ಟ್ ಟರ್ಮ್ ಅಂತ ಹೇಳ್ತೇವೆ. ಇಲ್ಲಿ ಈ ಸ್ಟಾಪ್ ಈ ಲಾಸ್ಟ್ ಎಂಡಲ್ಲಿ ಯಾವುದಿದೆಯೋ ಅದನ್ನು ನಾವು ಲಾಸ್ಟ್ ಟರ್ಮ್ ಅಂತ ಹೇಳ್ತೇವೆ. ಯಾವಾಗಲೂ ಎಂತ ಟರ್ಮ್ ಲಾಸ್ಟ್ ಟರ್ಮ್ ಆಗಬೇಕಂತಿಲ್ಲ. ಸೊ ದಿಸ್ ಈಸ್ ವಾಟ್ ವಾಟ್ ಡಿನೋಷನ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಆಮೇಲೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ನಾವು ಎ ಪಿ ಅಂತ ಹೇಳ್ತೇವೆ. ದಟ್ ಈಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ದಿಸ್ ಈಸ್ ವಾಟ್. ಸೊ ಫಿಕ್ಸ್ಡ್ ನಂಬರ್ ಅಥವಾ ಕಾಮನ್ ಡಿಫ್ರೆನ್ಸನ್ನು ಡಿ ಅಂತ ಹೇಳ್ತೇವೆ, ಫಸ್ಟ್ ಟರ್ಮನ್ನು ಎ ಹೇಳ್ತೇವೆ, ಎಂತ್ ಟರ್ಮನ್ನು ಎ ಎನ್ ಅಂತ ಹೇಳ್ತೇವೆ, ಲಾಸ್ಟ್ ಟರ್ಮನ್ನು ಎಲ್ ಅಂತ ಹೇಳ್ತೇವೆ. ನಮಗೆ ಎ ಮತ್ತು ಡಿ ವ್ಯಾಲ್ಯೂ ಗೊತ್ತಿದ್ದರೆ ನಮಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಫೈಂಡ್ ಮಾಡ್ಬೋದು. ಸೊ ಇದು ಇಷ್ಟು ಡಿನೋಷನ್. ಯಾವುದಾದ್ರೂ ಒಂದು ಕೊಟ್ಟಿರುವಂತಹ ಒಂದು ಪ್ರೋಗ್ರೆಷನನ್ನು ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ ಅಲ್ವಾ ಅಂತ ಹೇಳಿ ಫೈಂಡ್ ಮಾಡೋದು ಹೇಗೆ ಅಂತ ನೋಡುವ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಂಡಿದ್ದೇನೆ, 200, 250, 300, 350. ಸೊ ಇದೇನು ಫಸ್ಟ್ ಟರ್ಮ್ ಎ ಒನ್, ಇದು ಎ ಟೂ, ಇದು ಎ ತ್ರೀ, ಇದು ಎ ಫೋರ್, ಸರಿಯಾ. ಸೊ ಇದೀಗ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ವಾ ಅಂತೇಳಿ ಫೈಂಡ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಇದನ್ನು ಎ ಒನ್, ಎ ಟೂ, ಎ ತ್ರೀ, ಎ ಫೋರ್ ಅಂತ ತಗೊಳ್ಳುವ. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನಾಗಿರ್ತದೆ, ಅದಕ್ಕೆ ಫಿಕ್ಸ್ಡ್ ನಂಬರ್ ಆ್ಯಡ್ ಆಗಿರ್ತದೆ, ಅಥವಾ ಅದರ ಕಾಮನ್ ಡಿಫ್ರೆನ್ಸ್ ಏನಾಗಿರ್ತದೆ, ಸೇಮ್ ಇರ್ತದೆ. ಸೊ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕು. ಸೊ ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಮಾಡೋದು, ಏನು ಮಾಡಬೇಕು, ಎ ಟು ಅಂದರೆ ಇಲ್ಲಿ ನೋಡಿ ಕಾಮನ್ ಡಿಫ್ರೆನ್ಸ್ ಯಾವಾಗಲೂ ಡಿ ಫೈಂಡ್ ಮಾಡುವಾಗ ಡಿ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್. ಹಾಗಂದರೆ ಫಸ್ಟ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡೋದಲ್ಲ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಅಂದರೆ ಎ ಟೂ ಮೈನಸ್ ಎ ಒನ್. ನೋಡಿ ಇಲ್ಲಿ ತುಂಬ ಮಂದಿ ಕನ್ಫ್ಯೂಸ್ ಆಗ್ತೀರಾ, ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ಗೆ ಮೈನಸ್ ಮಾಡಬೇಕು, ಎ ಟೂ ಮೈನಸ್ ಎ ಒನ್. ಸೊ 250 - 200, ಇದು ಯಾಕೆ ಎ ಟು ಅಂದರೆ ಯಾವುದು 250, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ, ಮೈನಸ್ ಹಾಗೆ ಬರೀರಿ ಎ ಒನ್ ಅಂದರೆ ಅದು 200. ಸೊ 250 - 200 ಅಂದರೆ ಎಷ್ಟು, 50. ಸೊ ದಿಸ್ ಈಸ್ 50. ಇದೇನು ಎಲ್ಲದಕ್ಕೂ ಸೇಮ್ ಇರಬೇಕು, 50, 50, 50 ಬಂದರೆ ಹಾಗಾದರೆ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಯಾವುದು, ಡಿ ಈಸ್ ಈಕ್ವಲ್ ಟು ಎ ತ್ರೀ, ಎ ಟು ಮೈನಸ್ ಎ ಒನ್ ಆಯಿತು, ಈಗ ಇದಾಯ್ತಲ್ವಾ ಎ ಇದಾಯ್ತಲ್ವಾ, ನೆಕ್ಸ್ಟ್ ಇದನ್ನು ಮಾಡಬೇಕು. ಸೊ ದ್ಯಾಟ್ ಈಸ್ ಎ ತ್ರೀ ಮೈನಸ್ ಎ ಟು. ಸೊ ಎ ತ್ರೀ ಅಂದರೆ ಯಾವುದು, 300 - 250. ಎಗೇನ್ ವಾಟ್ ಯು ಗಾಟ್, 50. ಸಿಮಿಲರ್ಲಿ ಎಗೇನ್ ವಾಟ್, ಎ ಫೋರ್ ಮೈನಸ್ ಎ ತ್ರೀ, ಎ ಫೋರ್ ಮತ್ತು ಎ ತ್ರೀ ಮೈನಸ್ ಮಾಡಬೇಕು. ಸೊ ಏನಾಯಿತು ಅಲ್ಲಿ, 350 -
300 ಸೊ ಎಗೇನ್ ಯು ಗೆಟ್ 50 ಸೊ ನಿಮಗೆ ನೋಡ್ಬೋದು ಇಲ್ಲಿ 50 ಏನಾಗಿದೆ ಎಲ್ಲದರದ್ದು ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ ಸೊ ಇದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ ಸೊ ಇದೇನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಎಸ್ ದ 200, 250, 300, 350 ಈಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ವಿತ್ ಎ ಈಸ್ ಈಕ್ವಲ್ ಟು 200 ಅದು ಬರಿಬೇಕಲ್ಲಿ ಮೆನ್ಷನ್ ಮಾಡಬೇಕು ವಿತ್ ಎ ಈಸ್ ಈಕ್ವಲ್ ಟು 200 ಆ್ಯಂಡ್ ಡಿ ಏನು ಡಿ ಈಸ್ ಈಕ್ವಲ್ ಟು 50 ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹಾಗೇ ಈಗ ಸಪೋಸ್ ಒಂದು ಕ್ವೆಶನ್ ಬಂತು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಯಿತು ಇದರ ನೆಕ್ಸ್ಟ್ ಎರಡು ಟರ್ಮನ್ನು ಫೈಂಡ್ ಮಾಡಿ ಫೈಂಡ್ ದ ನೆಕ್ಸ್ಟ್ ಟೂ ಟರ್ಮ್ ಆಫ್ ದಿಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅವ್ರು ಕೊಟ್ಟಿರ್ತಾರೆ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಥವಾ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಫೈಂಡ್ ಮಾಡಿ ಆಮೇಲೆ ಒಂದು ವೇಳೆ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನೇ ಆಗಿದ್ದರೆ ಅದರ ನೆಕ್ಸ್ಟ್ ಎರಡು ಟರ್ಮನ್ನು ಫೈಂಡ್ ಮಾಡಿ ಅಂತ ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನಮಗೆ ಯೂಸ್ ಆಗೋದೆ ಅದಕ್ಕೆ ಯಾಕಂದರೆ ಅದರ ನೆಕ್ಸ್ಟ್ ವ್ಯಾಲ್ಯೂಗಳನ್ನು ನಮಗೆ ಅಂದಾಜು ಎಸ್ಟಿಮೇಟ್ ಮಾಡಲಿಕ್ಕಾಗ್ತದೆ ಅಂದರೆ ಅದು ಪ್ಯಾಟರ್ನಲ್ಲೇ ಇರ್ತದೆ ಪ್ಯಾಟರ್ನಲ್ಲಿ ಇದ್ದರೆ ನಮಗೆ ಅದರ ನೆಕ್ಸ್ಟ್ ವ್ಯಾಲ್ಯೂಗಳನ್ನು ಹೇಳ್ಬೋದು ಪ್ಯಾಟರ್ನಲ್ಲಿ ಇಲ್ಲದಿದ್ದರೆ ರ್ಯಾಂಡಮ್ ಆಗಿ ನಂಬರ್ಗಳಿದ್ದರೆ ನಮಗೇನು ಹೇಳಲಿಕ್ಕಾಗೋದಿಲ್ಲ ಅಲ್ವಾ ಅದರ ನೆಕ್ಸ್ಟ್ ನಂಬರ್ನ ಎಸ್ಟಿಮೇಟ್ ಮಾಡಲಿಕ್ಕಾಗೋದಿಲ್ಲ ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಯೂಸ್ ಆಗೋದೆ ವ್ಯಾಲ್ಯೂಸ್ಗಳನ್ನು ನಮಗೆ ಎಸ್ಟಿಮೇಟ್ ಮಾಡಲಿಕ್ಕಾಗ್ತದೆ ಸೊ ಇಲ್ಲಿ ಈಗ ಇದೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದು ಇಫ್ ದಿಸ್ ಈಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ದೆನ್ ಫೈಂಡ್ ದ ಅದರ್ ಟೂ ಟರ್ಮ್ಸ್ ಲಾಸ್ಟ್ ಅದರ ಎರಡು ಪ್ರಿಸಿಡಿಂಗ್ ಎರಡು ಟರ್ಮ್ಗಳನ್ನು ಫೈಂಡ್ ಮಾಡಬೇಕು ಸೊ ಹೇಗೆ ಫೈಂಡ್ ಮಾಡೋದು ಇದರಲ್ಲೂ ಹಾಗೆ ಫಸ್ಟ್ ನಮಗೆ ಇದರ ಡಿಫ್ರೆನ್ಸ್ ಏನಂತ ಗೊತ್ತಿರಬೇಕು ಸೊ ಇದರ ಡಿಫ್ರೆನ್ಸ್ ಏನಂತ ಸೊ ಇಲ್ಲಿ ನೋಡಿ ಇದೊಂದು ವೇಳೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟಿದ್ದರೆ ನಾವೇನು ಮಾಡಬೇಕು ಡಿಫ್ರೆನ್ಸ್ ಎಲ್ಲದರದ್ದು ಫೈಂಡ್ ಮಾಡುವ ಅಗತ್ಯ ಇಲ್ಲ ಒಂದು ವೇಳೆ ಈಸ್ ಆ್ಯನ್ ಎ ಪಿ ದಿಸ್ ಈಸ್ ಆ್ಯನ್ ಎ ಪಿ ಅಂತ ಕೊಟ್ಟರೆ ಎಲ್ಲದರ ಏನು ಡಿಫ್ರೆನ್ಸ್ ಕಂಡುಹಿಡುಕೋ ಅಗತ್ಯ ಇಲ್ಲ ಒಂದು ಅದು ಕಂಡುಹುಡುಕಿ ಸೊ ಎ ಈಸ್ ಈಕ್ವಲ್ ಟು 200 ಬೇಕು ನಮಗೆ ಆಮೇಲೆ ಎ ಅಂದರೆ ಫಸ್ಟ್ ಟರ್ಮ್ ಅಲ್ವಾ ಫಸ್ಟಲ್ಲಿ ಇರೋದು 200 ಡಿ ಏನು ಯಾವುದಾದ್ರು ಒಂದು ಫೈಂಡ್ ಮಾಡಿ ಎ ಟು ಮೈನಸ್ ಎ ಒನ್ ಸೊ ಏನಾಯಿತು 250 - 200 ಆದರೆ 50 ವ್ಯಾಲ್ಯೂ ಸಿಕ್ಕಿತ್ತು ಸೊ ಇದು ಡಿ ಇದು ಎ ಮತ್ತು ಡಿ ಗೊತ್ತಾಯಿತು ಈಗ ಏನು ಮಾಡಬೇಕು ಇದರ ನೆಕ್ಸ್ಟ್ ಎರಡು ಟರ್ಮನ್ನು ಫೈಂಡ್ ಮಾಡಬೇಕು ಸೊ 350 50 ಆ್ಯಡ್ ಮಾಡ್ತೇವೆ ಸೊ ಏನು ಸಿಕ್ಕಿತ್ತು 350 ವಾಟ್ ಯು ಗಾಟ್ 400 ಸೊ ಇಲ್ಲಿ 400 ಆದರೆ ನೆಕ್ಸ್ಟ್ ಬೇಕಿದ್ರೆ 400 - 50 450 ಸೊ ನಿಮಗೆ ಎಷ್ಟು ಬೇಕಾದರೂ ಫೈಂಡ್ ಮಾಡ್ಬೋದು 500 550 ಸೊ ಇದೇನು ಅದರ ನೆಕ್ಸ್ಟ್ 4 ಟರ್ಮ್ 2 ಟರ್ಮ್ ಫೈಂಡ್ ಮಾಡಲಿಕ್ಕೆ ಹೇಳಿದರೆ ಈ ರೀತಿ ಈಸಿಯಾಗಿ ಮಾಡ್ಬೋದು ಸೊ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಅದರಲ್ಲಿ ನೆಕ್ಸ್ಟ್ ಟರ್ಮನ್ನು ಫೈಂಡ್ ಮಾಡೋದು ಈ ರೀತಿ ಆಮೇಲೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ನೋಡುವಂಥದ್ದು ಹೇಗೆ ಡಿಫ್ರೆನ್ಸ್ ನೋಡಬೇಕು ಕಾಮನ್ ಇದ್ದರೆ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನೆಕ್ಸ್ಟ್ ಎಂತ್ ಟರ್ಮ್ ಆಫ್ ಆ್ಯನ್ ಎ ಪಿ ಸೊ ಎಂತ್ ಟರ್ಮ್ ಆಫ್ ಆ್ಯನ್ ಎ ಪಿ ಅಂದರೆ ಈ ನಾವು ಎಂತ್ ಟರ್ಮ್ ಎ ಎನ್ನಿಗೆ ಒಂದು ಜನರಲ್ ಫಾರ್ಮುಲ ಇದೆ ಸೊ ಅದು ಹೇಗೆ ಬರೆಯುವುದು ಅಂತೇಳಿ ಫೈಂಡ್ ಮಾಡುವ ಸೊ ಒಂದು ಎಕ್ಸಾಂಪಲ್ ತಗೊಳ್ಳುವ 7, 12, 17, 22, 27 ಆ್ಯಂಡ್ ಸೊ ಆನ್ ಸೊ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸೊ ಇದು ಇಫ್ ದಿಸ್ ಈಸ್ ಆ್ಯನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೇಗೆ ಬರಿಬೋದು ಹೇಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸೊ ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್ ಇಲ್ಲಿ ನೋಡಿ ಎ ಏನಿದೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದು 7 ಇದು ಇಂಪಾರ್ಟೆಂಟ್ ಯಾವುದೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕೊಟ್ಟರು ಅದರದ್ದು ಎ ಮತ್ತು ಡಿ ವ್ಯಾಲ್ಯೂ ಫೈಂಡ್ ಮಾಡಬೇಕು ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ 12 - 7 ಈಸ್ ವಾಟ್ 5, 17 - 12 - 5 22 - 17 - 5 27 - 22 ಈಸ್ ಅಗೇನ್ 5 ಸೊ ಎ ಈಸ್ 7 ಆ್ಯಂಡ್ ಡಿ ಈಸ್ 5 ಸೊ ಈಗ ಇಲ್ಲಿ 7 ಅಂದರೆ ಏನು ಫಸ್ಟ್ ಟರ್ಮ್ ಸರಿಯಾ ಫಸ್ಟ್ ಟರ್ಮನ್ನು ಬೇರೆ 7 ಅಂತ ಬರೆದು ಬಿಡುವ ನೆಕ್ಸ್ಟ್ 12 ಅಂದರೆ ಹೇಗೆ ಬಂದದ್ದು ಸೊ 12 ಹೇಗೆ ಬಂದಿರುವಂಥದ್ದು ಫಿಕ್ಸ್ಡ್ ನಂಬರನ್ನು ಆ್ಯಡ್ ಮಾಡಿದ್ದು ಯಾವುದಕ್ಕೆ ಪ್ರಿಸಿಡೆಂಟ್ ಟರ್ಮಿಗೆ ಅಂದರೆ 7 + ಯಾವುದನ್ನು ಡಿ ಅನ್ನು ಆ್ಯಡ್ ಮಾಡಿರೋದು 5 ಮಾಡುವಾಗ 12 ಸಿಕ್ಕಿದೆ ಸಿಮಿಲರ್ಲಿ 17 ಹೇಗೆ ಸಿಕ್ಕಿದೆ 12 ಅಂದರೆ ಪ್ರಿಸಿಡಿಂಗ್ ಟರ್ಮ್ 12 ಅಲ್ವ ಇಲ್ಲಿ 12 5 ಆ್ಯಡ್ ಮಾಡುವಾಗ 17 ಸಿಕ್ಕಿದೆ ನೆಕ್ಸ್ಟ್ 22 ಹೇಗೆ ಸಿಕ್ಕಿರೋದು 17 5 ಆ್ಯಡ್ ಮಾಡುವಾಗ ಸಿಕ್ಕಿರುವಂಥದ್ದು ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋದರೆ 7 ಹಾಗೇನೆ ಬರೆಯುವ 7 + 5 ಸೊ ದಿಸ್ ಈಸ್ ನೋಡಿ ಈ 7 + 5 ಅಂದರೆ ಇದು ಯಾವ ಫಾರ್ಮಲ್ಲಿದೆ ಈ ಮುಂದಿನ 7 ಪ್ಲಸ್ 5 ಆ್ಯಡ್ ಮಾಡಿದ್ದೇವೆ ನೆಕ್ಸ್ಟ್ 17 ನೋಡಿ ಇಲ್ಲಿ 17 12 + 5 ಇದೆ ಸೊ 12 ಅಂದರೆ ಏನು 12 ನಾವು ನೋಡಿ ಈ ರೀತಿ ಬರೆದಿದ್ದೇವೆ ಸರಿಯಾ 7 + 5 ಸೊ 12 ಇದ್ದ ಪ್ಲೇಸಿಗೆ 7 + 5 ಹಾಕುವ
ಟ್ವೆಲ್ದ್ ಪ್ಲೇಸಿಗೆ ಸೆವೆನ್ ಪ್ಲಸ್ ಫೈವ್ ಹಾಕಿದ್ದೇವೆ, ಆದರೆ ಇಲ್ಲೊಂದು ಪ್ಲಸ್ ಫೈವ್ ಉಳಿದಿದೆ, ಅದನ್ನು ಹಾಗೇ ಬರಿಬೇಕು. ನೆಕ್ಸ್ಟ್ 17 ಇದ್ದ ಪ್ಲೇಸಿಗೆ ಸೆವೆನ್ ಪ್ಲಸ್ ಫೈವ್ ಪ್ಲಸ್ ಫೈವ್, ಯಾಕಂದರೆ 17 ಅಂದರೆ ಏನು, ಸೆವೆನ್ ಪ್ಲಸ್ ಫೈವ್ ಪ್ಲಸ್ ಫೈವ್, ಸರಿಯಾ? ಸೊ ಆ 17 ಇಲ್ಲಿ ರಿಪ್ಲೇಸ್ ಮಾಡಿ, ಸೆವೆನ್ ಪ್ಲಸ್ ಫೈವ್ ಪ್ಲಸ್ ಫೈವ್ ಪ್ಲಸ್ ಇನ್ನೊಂದು ಫೈವ್ ಇಲ್ಲಿ ಉಳಿದಿದೆ, ಸರಿಯಾ? ಸೊ ಇಲ್ಲಿ ಉಳಿದ ಫೈವನ್ನು ಹಾಗೆ ಬರೆಯುವ. ಸೊ ಇದೇನಾಯಿತು, ಯಾವ ಫಾರ್ಮಲ್ಲಿದೆ ನೋಡಿ, ಸೆವೆನ್ ಇಲ್ಲಿ ಫಸ್ಟ್ ಸೆವೆನಿಗೆ ಯಾವುದು ಆ್ಯಡ್ ಮಾಡಲಿಕ್ಕಿಲ್ಲ, ಸೆಕೆಂಡಿಗೆ ಡಿಯನ್ನು ಒಂದು ಸರಿ ಆ್ಯಡ್ ಮಾಡ್ತೇವೆ, ತರ್ಡಿಗೆ ಎರಡು ಸರಿ ಡಿಯನ್ನು ಆ್ಯಡ್ ಮಾಡಬೇಕು, ಫೋರ್ತಿಗೆ ಮೂರು ಸರಿ ಡಿಯನ್ನು ಆ್ಯಡ್ ಮಾಡಬೇಕು. ಸೊ ಇದನ್ನು ನಾವು ಏನು ಹೇಳ್ಬೋದು, ಸೆವೆನನ್ನು ಹಾಗೆ ಬರೆಯುವ. ಸೆವೆನ್ ಪ್ಲಸ್ ಫೈವ್ ಅಂದರೆ ನೋಡಿ, ಸೆವೆನ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಅದು ನೋಡುವ, ಸೆವೆನ್ ಅಂದರೆ ಏನು, ಎ ಕರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಎ ಅಂದರೆ ಸೆವೆನ್. ಸೆವೆನ್ ಪ್ಲಸ್ ಫೈವ್ ಅಂದರೆ ಏನು, ಎ ಪ್ಲಸ್ ಡಿ, ಕರೆಕ್ಟಾ? ಸೆವೆನ್ ಪ್ಲಸ್ ಫೈವ್ ಅಂದರೆ ಎ ಪ್ಲಸ್ ಡಿ. ಇಲ್ಲಿ ನೋಡಿ ಫೈವ್ ಪ್ಲಸ್ ಫೈವ್, ಸೊ ಈಗ ಡಿ ಪ್ಲಸ್ ಡಿ ಇದ್ದರೆ, ಎರಡು ಡಿ ಇದ್ದರೆ ಅದನ್ನು ನಾವೇನು ಹೇಳ್ತೇವೆ, ಟೂ ಡಿ ಅಂತ ತೊಗೊಳ್ಬೋದು, ಹೌದಲ್ವಾ? ಡಿ ಮೂರು ಸರಿ ಡಿ ಇದ್ದರೆ ಡಿ ಪ್ಲಸ್ ಡಿ ಪ್ಲಸ್ ಡಿ ಇದ್ದರೆ ತ್ರೀ ಡಿ. ಸೊ ದಿಸ್ ಈಸ್ ವಾಟ್ ವಿ ರೈಟ್. ಸೊ ಈಗ ಇಲ್ಲಿ ಸೆವೆನ್ ಅಂದರೆ ಎ, ಇಲ್ಲಿ ಎಷ್ಟು ಡಿ ಫೈವ್ ಇದೆ, ಟೂ ಫೈವ್, ಫೈವ್ ಅಂದ್ರೇನು ಡಿ, ಸೊ ಟೂ ಡಿ. ಇಲ್ಲಿ ಎಷ್ಟು ಫೈವ್ ಇದೆ, ಸೆವೆನ್ ಅಂದರೆ ಎ, ಎಷ್ಟು ಫೈವ್ ಇದೆ, ತ್ರೀ, ಸೊ ತ್ರೀ ಡಿ ಅಂತ ಬರೆಯೋದು. ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ ನೋಡ್ಬೋದು ನಿಮಗೆ, ನೀವು ಸೆವೆನ್ ಅಂದರೆ ಏನು, ಫಸ್ಟ್ ಟರ್ಮ್, ಸರಿಯಾ? ಸೆವೆನ್ ಅಂದರೆ ಫಸ್ಟ್ ಟರ್ಮ್, ಸೊ ಇದೇನು ಸಿಕ್ಕಿದೆಯೋ, ಎ ಒನ್. ಟ್ವೆಲ್ ಅಂದರೆ ಏನು, ಎ ಟೂ. ಸೆವೆಂಟೀನ್ ಅಂದರೆ ಏನು, ಎ ತ್ರೀ. 22 ಅಂದರೆ ಏನಿದು, ಎ ಫೋರ್. ಈಗ ಇಲ್ಲಿ ನೋಡಿ, ಇಲ್ಲೊಂದು ಡಿಫ್ರೆನ್ಸ್ ನೋಡ್ಬೋದು, ಎ ಒನ್ ಇರುವಾಗ ಝೀರೋ ಡಿ, ಒನ್ ಇರುವಾಗ ಝೀರೋ ಡಿಯನ್ನು ನಾವು, ಝೀರೋ ಡಿ ಅಂದರೆ ಡಿಯನ್ನು ಆ್ಯಡೇ ಮಾಡಲಿಕ್ಕಿಲ್ಲ, ಸೊ ಝೀರೋ ಡಿಯನ್ನು ಆ್ಯಡ್ ಮಾಡಿದ್ದೇವೆ. ಟೂ ಇರುವಾಗ, ಝೀರೋ ಡಿ ಅಂದರೆ ಏನು, ಝೀರೋನೇ ಅಲ್ವಾ, ಸೊ ಆ್ಯಡ್ ಮಾಡಲಿಲ್ಲ. ಟೂ ಇರುವಾಗ ಇಲ್ಲಿ ನೋಡಿ, ಎ ಟೂ ಇರುವಾಗ ಒನ್ ಡಿಯನ್ನು ಆ್ಯಡ್ ಮಾಡಿದ್ದೇವೆ, ಸರಿಯಾ? ಒನ್ ಡಿ ಆ್ಯಡ್ ಮಾಡಿದ್ದೇವೆ. ಎ ತ್ರೀ ಇರುವಾಗ, ಎಂತ್ ಟರ್ಮ್ ತ್ರೀ ಇರುವಾಗ ಎಷ್ಟು ಡಿ ಆ್ಯಡ್ ಮಾಡಿದ್ದೇವೆ, ಟೂ ಡಿ ಆ್ಯಡ್ ಮಾಡಿದ್ದೇವೆ. ಫೋರ್ ಇರುವಾಗ, ಅಂದರೆ ಎ ಫೋರ್ ಇರುವಾಗ ತ್ರೀ ಡಿ ಆ್ಯಡ್ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು, ಒನ್ ಇರುವಾಗ ಝೀರೋ, ಒಂದು ಕಡಿಮೆ. ಟೂ ಇರುವಾಗ ಒನ್, ಟೂ ಮೈನಸ್ ಒನ್, ತ್ರೀ ಮೈನಸ್ ಒನ್ ಟೂ, ಫೋರ್ ಮೈನಸ್ ತ್ರೀ, ಫೋರ್ ಮೈನಸ್ ಒನ್ ತ್ರೀ, ಈ ರೀತಿ ಸಿಗ್ತಾ ಹೋಗಿದೆ. ಹಾಗಾದರೆ ಎ ಎನ್ನನ್ನು ಹೇಗೆ ಬರಿಬೋದು, ಹೇಗೆ ಬರಿಬೋದು ಇಲ್ಲಿ ಎ ಎನ್ನನ್ನು ನೋಡಿ, ಈ ಥರ ಇರುವಾಗ ಎ ಎನ್ನನ್ನು ಹೇಗೆ ಬರಿಬೋದು, ವಾಟ್ ಈಸ್ ಎ ಎನ್? ಇದೇ ಕಂಪೇರ್ ಮಾಡಿದರೆ ಎಯನ್ನು ಇಲ್ಲಿ ಎಲ್ಲ ಕಡೆ ಎ ಸೇಮೇ ಇದೆ, ಚೇಂಜಸ್ ಆಗಲಿಲ್ಲ, ಎ ಹಾಗೇ ಬರೀಬೇಕು. ಬಟ್ ಇಲ್ಲಿ ಒಂದು ಚೇಂಜಸ್ ಕಾಣ್ಬೋದು, ಒನ್ ಇರುವಾಗ ಝೀರೋ ಆಗಿದೆ, ಟೂ ಇರುವಾಗ ಒನ್ ಆಗಿದೆ, ತ್ರೀ ಇರುವಾಗ ಟೂ ಆಗಿದೆ, ಫೋರ್ ಇರುವಾಗ ತ್ರೀ ಆಗಿದೆ. ಹಾಗಾದರೆ ಎನ್ ಇರುವಾಗ ಏನಾಗಬೇಕು, ಒಂದು ಮೈನಸ್ ಆಗಬೇಕು, ಅಂದರೆ ಎನ್ ಮೈನಸ್ ಒನ್ ಆಗಿ ಏನು, ಡಿ ಎಲ್ಲ ಕಡೆ ಮಲ್ಟಿಪ್ಲೈ ಆಗಿದೆ, ಸೊ ಡಿ ಆಗಬೇಕು, ಸರಿಯಾ? ಸೊ ಇದು ಜನ್ರಲ್ ಫಾರ್ಮುಲಾ. ಸೊ ಜನ್ರಲ್ ಫಾರ್ಮುಲಾ ಏನು, ಎಂತ್ ಟರ್ಮ್ ಫೈಂಡ್ ಮಾಡಲಿಕ್ಕೆ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಇದು ಎಂತ್ ಟರ್ಮ್ ಫೈಂಡ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ. ಎ ಎನ್ ಅಂದರೆ ಎಂತ್ ಟರ್ಮ್, ಎ ಅಂದರೆ ಫಸ್ಟ್ ಟರ್ಮ್, ಎನ್ ಅಂದರೆ ಏನು, ಎಂತ್ ಏನು, ಎನ್ ಯಾವುದು ವ್ಯಾಲ್ಯೂ, ಎಂತ್ ಟರ್ಮಿನ ಎನ್ ಟರ್ಮ್ ಯಾವುದು, ಅದು ಎನ್ ಮೈನಸ್ ಒನ್ ಇಂಟು ಡಿ. ಡಿ ಅಂದರೆ ಏನು, ಕಾಮನ್ ಡಿಫ್ರೆನ್ಸ್. ಸೊ ದಿಸ್ ಈಸ್ ದ ಎಂತ್ ಟರ್ಮ್ ಆಫ್ ಆ್ಯನ್ ಎ ಪಿ. ನೆಕ್ಸ್ಟ್ ಟಾಪಿಕ್ ಈಸ್ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ ಆಫ್ ಆ್ಯನ್ ಎ ಪಿ. ಅಂದರೆ ಏನು, ಸಮ್ ಅಂದರೆ ಏನು, ಆ್ಯಡ್ ಮಾಡೋದಲ್ವಾ. ಸೊ ಆ್ಯಡ್ ಮಾಡೋದು ಯಾವುದು, ಫಸ್ಟ್ ಎನ್ ಟರ್ಮಿನ ಸಮ್ ಆ್ಯಡ್ ಮಾಡೋದು ಆಫ್ ಆ್ಯನ್ ಎ ಪಿ. ಯಾವುದ್ರದ್ದು, ಎ ಪಿ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಆ್ಯಡ್ ಮಾಡುವಂಥದ್ದು. ಸೊ ಇಲ್ಲಿ ನೋಡಿ, ಒನ್ ಟೂ ತ್ರೀ ಫೋರ್ ಫೈವ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೇನೆ. ಸೊ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದಲ್ವಾ. ಹೌದು. ಟೂ ಮೈನಸ್ ಒನ್ ಯು ಗೆಟ್ ಒನ್ ಕಾಮನ್ ಡಿಫ್ರೆನ್ಸ್, ತ್ರೀ ಮೈನಸ್ ಟೂ ಇಸ್ ಒನ್, ಫೋರ್ ಮೈನಸ್ ತ್ರೀ ಇಸ್ ಒನ್, ಫೈವ್ ಮೈನಸ್ ಫೋರ್ ಇಸ್ ಒನ್. ಸೊ ದಿಸ್ ಇಸ್ ವಾಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದಲ್ವಾ ಅಂತ ಹೇಗೆ ಫೈಂಡ್ ಮಾಡೋದು, ಕಾಮನ್ ಡಿಫ್ರೆನ್ಸ್ ನೋಡಬೇಕಲ್ವಾ. ಎಲ್ಲರದ್ದು ಕಾಮನ್ ಡಿಫ್ರೆನ್ಸ್, ಎಲ್ಲ ಕಾಮನ್ ಡಿಫ್ರೆನ್ಸ್ ಏನಾಗಿದೆ, ಒನ್ ಆಗಿದೆ. ಸೊ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಈಗ ನೋಡಿ, ಇಲ್ಲಿ ಎ ಒನ್ ಏನಿದೆ, ಇಲ್ಲಿ ಎ ಒನ್ ಅಂದ್ರೆ ಏನು, ಒನ್, ಸರಿಯಾ? ಒನ್ ಇದೆ. ಸೊ ಸಮ್ ಆಫ್ ದಿ ಫಸ್ಟ್ ಎಮ್ ಟರ್ಮ್, ಸೊ ಇದನ್ನು ಸಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಸ್ ಒನ್, ಸೊ ಇದನ್ನು ಎಸ್ ಒನ್ ತಗೊಳ್ಳುವ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎ ಟೂ, ಇಲ್ಲಿ ಎ ಟೂ ಏನಿದೆ, ಟೂ ಇದೆ. ಸಮ್ ಆಫ್ ದಿ ಫಸ್ಟ್ ಟೂ ಟರ್ಮ್, ಈಗ ಒಂದು ವೇಳೆ ಇದನ್ನು ಎರಡನ್ನು ಆ್ಯಡ್ ಮಾಡಿ, ಸೊ ಇದು ಯಾವುದು, ಅರಿಥ್ಮೆಟಿಕ್ ಪ್ರೋಗ್ರೆಷನಿನ ಫಸ್ಟ್ ಎರಡು ಟರ್ಮನ್ನು ಆ್ಯಡ್ ಸಮ್ ಮಾಡಿ ಅಂದರೆ ಏನು ಮಾಡಬೇಕು, ಎ ಒನ್ ಪ್ಲಸ್
ಎ ಟು ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್. ಸೊ ಏನಾಯಿತು, ಒನ್ ಪ್ಲಸ್ ಟೂ ವಿಚ್ ಈಸ್ ಈಕ್ವಲ್ ಟು ತ್ರೀ. ಸೊ ಎ ಒನ್ ಪ್ಲಸ್ ಎ ಟು ಎರಡನ್ನು ಆ್ಯಡ್ ಮಾಡಿದರೆ ಅದನ್ನು ನಾವೇನು ಹೇಳ್ತೇವೆ, ಎಸ್ ಟೂ ಅಂತ ಹೇಳ್ತೇವೆ. ಸೊ ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್, ಇಲ್ಲಿ ಎನ್ ಇದೆ ಬಟ್ ನಾವೀಗ ಟೂ ಟರ್ಮ್ ಆಫ್ ಆ್ಯನ್ ಎ ಪಿ ಹೇಳ್ತಾ ಇದ್ದೇವೆ. ಹಾಗೆ ತ್ರೀ ಟರ್ಮ್ ಕೇಳಿದರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ, ಈ ಮೂರನ್ನು ಆ್ಯಡ್ ಮಾಡಬೇಕು. ದ ಫಸ್ಟ್ ಸಮ್ ಆಫ್ ದಿ ಫಸ್ಟ್ ತ್ರೀ ಟರ್ಮ್ ಅಂತ ಕೇಳಿದರೆ ಎ ಒನ್ ಎ ಟು ಎ ತ್ರೀ ಆ್ಯಡ್ ಮಾಡಿ ಏನಿದೆ, ಒನ್ ಪ್ಲಸ್ ಟೂ ಪ್ಲಸ್ ತ್ರೀ. ಸೊ ಏನಿದೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಏನಾಗ್ತದೆ, ಸಿಕ್ಸ್. ಇದನ್ನು ನಾವೇನು ಹೇಳ್ತೇವೆ, ಎಸ್ ತ್ರೀ ಇದೆ, ಯಾಕಂದರೆ ಸಮ್ ಆಫ್ ದಿ ಫಸ್ಟ್ ತ್ರೀ ಟರ್ಮ್. ಹಾಗೆಯೇ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಪ್ಲಸ್ ಎ ಫೋರ್ ಮಾಡಿದರೆ ಇದನ್ನೇನು ಹೇಳ್ಬೋದು, ಒನ್ ಪ್ಲಸ್ ಟೂ ಫಸ್ಟ್ ಟರ್ಮ್ ಯಾವುದು, ಒನ್ ಟೂ ತ್ರೀ ಫೋರ್, ಈ ರೀತಿ ಬರೆಯುವಂಥ ಫಸ್ಟ್ ಇಲ್ಲಿವರೆಗೆ ಫೋರ್ತ್ ತನಕ ಆ್ಯಡ್ ಮಾಡುವುದು. ಸೊ ಏನು ಸಿಗ್ತದೆ, ಟೆನ್. ಸೊ ದಿಸ್ ಈಸ್ ವಾಟ್, ಎಸ್ ಫೋರ್. ಇದು ಏನು, ಸಮ್ ಆಫ್ ದಿ ಫಸ್ಟ್ ಟರ್ಮ್. ಸಮ್ ಫಸ್ಟ್ ಟರ್ಮಿಗೆ ಏನು ಮಾಡಲಿಕ್ಕಿಲ್ಲ ನೋಡಿ, ಇಲ್ಲಿ ಕನ್ಫ್ಯೂಷನ್ ಬೇಡ. ಎ ಒನ್, ಎಸ್ ಒನ್, ಎ ಎಲ್ಲನೂ ಒಂದೇ. ಎಸ್ ಟೂ ಅಂದರೆ ಎ ಒನ್ ಪ್ಲಸ್ ಎ ಟು ಮಾಡಬೇಕು. ಎಸ್ ತ್ರೀ ಅಂದರೆ ಎ ಒನ್ನಿಂದ ಎ ತ್ರೀ ತನಕ ಆ್ಯಡ್ ಮಾಡೋದು. ಎಸ್ ಫೋರ್ ಅಂದರೆ ಎ ಒನ್ನಿಂದ ಎ ಫೋರ್ ತನಕ ಆ್ಯಡ್ ಮಾಡೋದು. ಎಸ್ ಹಂಡ್ರೆಡ್ ಅಂದರೆ ಎ ಒನ್ನಿಂದ ಎ ಹಂಡ್ರೆಡ್ ತನಕ ಆ್ಯಡ್ ಮಾಡುವಂಥದ್ದು, ಈ ರೀತಿ. ಈಗ ಒಂದು ವೇಳೆ ಇಲ್ಲಿ ಒನ್ ಟು ಹಂಡ್ರೆಡ್ ಇದೆ, ಇದರ ಸಮ್ ಫೈಂಡ್ ಮಾಡಿ. ಇದು ದಿಸ್ ಈಸ್ ಆ್ಯನ್ ಒನ್ ಟು ತ್ರೀ ಫೋರ್ ಫೈವ್ ಟು ಹಂಡ್ರೆಡ್ ಈಸ್ ಆ್ಯನ್ ಎ ಪಿ ಆ್ಯಂಡ್ ಫೈಂಡ್ ಸಮ್ ಆಫ್ ದಿಸ್ ಎ ಪಿ, ಇದರ ಸಮ್ ಕೇಳ್ತಾರೆ. ಸೊ ನಾವು ಹೇಗೆ ಫೈಂಡ್ ಮಾಡೋದು ಈ ಎ ಪಿ ಆಫ್ ಸಮ್? ಸೊ ದಿಸ್ ಈಸ್ ವೆರಿ ಡಿಫಿಕಲ್ಟ್ ಟು ಆ್ಯಡ್, ರೈಟ್? ಈ ಥರ ಒಂದು ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಅಂತೇಳಿ ಆ್ಯಡ್ ಮಾಡ್ತಾ ಕೂತ್ಕೊಂಡ್ರೆ ಅದು ಆಗೋದಿಲ್ಲ, ಅಂದರೆ ತುಂಬ ಟೈಮ್ ಹೋಗ್ತದೆ. ಸೊ ಅದಕ್ಕೆ ನಾವೇನು ಏನು ಮಾಡ್ಬೋದು, ಜನ್ರಲ್ ಫಾರ್ಮುಲಾ, ಸಮ್ ಆಫ್ ಫಸ್ಟ್ ಎನ್ ಟರ್ಮ್ ಆಫ್ ಆ್ಯನ್ ಎ ಪಿ ಅಂತೇಳಿ ಒಂದು ಜನ್ರಲ್ ಫಾರ್ಮುಲಾ ತಗೊಳ್ಳುವ. ಸೊ ಎಂತ್ ಟರ್ಮಿಗೆ ಒಂದು ಫಾರ್ಮುಲಾ ಇದೆ, ಎಸ್ ಎನ್ ಈಸ್ ಈಕ್ವಲ್. ಸೊ ಇದೇನು, ಸಮ್ ಆಫ್ ದಿ ಫಸ್ಟ್ ಎನ್ ಟರ್ಮ್ ಆಫ್ ಆ್ಯನ್ ಎ ಪಿ ಈಸ್ ಈಕ್ವಲ್ ಟು ಎನ್ ಬೈ ಟೂ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಸ್ ದ ಫಾರ್ಮುಲಾ. ಎನ್ ಅಂದ್ರೇನು, ಟರ್ಮ್, ಎಂತ್ ಟರ್ಮ್, ಟೂ ಎ, ಎ ಅಂದ್ರೇನು, ವಾಟ್ ಈಸ್ ಎ, ಫಸ್ಟ್ ಟರ್ಮ್, ಎನ್ ಅಂದರೆ ಎನ್ ಟರ್ಮ್, ಡಿ ಅಂದರೆ ಏನು, ಕಾಮನ್ ಡಿಫ್ರೆನ್ಸ್. ಸೊ ಈಗ ಇಲ್ಲಿ ಎಸ್ ಎನ್, ಎನ್ ಅಂದರೆ ಯಾವುದು, ಹಂಡ್ರೆಡ್. ಯಾಕೆಂದರೆ ನಮಗೀಗ ಹಂಡ್ರೆಡ್ ತನಕದ ಸಮ್ ಬೇಕು, ಕರೆಕ್ಟಾ? ಸೊ ದಟ್ ಈಸ್ ಹಂಡ್ರೆಡ್. ಸೊ ಯು ವಾಟ್ ಈಸ್ ಎನ್ ಬೈ ಟೂ, ದ ಫಸ್ಟ್ ಎನ್ ಹಂಡ್ರೆಡ್ ಟರ್ಮ್ ಆಫ್ ಎನ್ ಎ ಪಿ ಕೇಳುವಾಗ ಎನ್ ಅಂದರೆ ಯಾವುದು, ಹಂಡ್ರೆಡ್ ಟರ್ಮ್. ಹಂಡ್ರೆಡ್ ಟರ್ಮ್ ಈಸ್ ಹಂಡ್ರೆಡ್. ಇಲ್ಲಿ ನೋಡಿ, ಇದು ಫಸ್ಟ್ ಟರ್ಮ್ ಫಸ್ಟ್ ಒನ್ನೇ, ಟೂ ಸೆಕೆಂಡ್ ಟರ್ಮ್ ಟೂವೇ, ಥರ್ಡ್ ಟರ್ಮ್ ತ್ರೀ. ಹಾಗಾಗಿ ಎಂತ್ ಟರ್ಮ್ ಹಂಡ್ರೆಡ್ ಆಗಿದೆ, ಎಲ್ಲ ಕಡೆ ಎಂತ್ ಟರ್ಮ್ ಹಂಡ್ರೆಡೇ ಆಗೋದಿಲ್ಲ, ಹಂಡ್ರೆಡ್ ಟರ್ಮ್ ಹಂಡ್ರೆಡ್ ಆಗೋದಿಲ್ಲ. ಸೊ ಇಲ್ಲಿ ಹಂಡ್ರೆಡ್ ಡಿವೈಡೆಡ್ ಬೈ ಟೂ, ಟೂ ಇಂಟು ಎ ಏನು, ಒನ್ ಪ್ಲಸ್ ಸಬ್ಸ್ಟಿಟ್ಯೂಟ್ ಮಾಡಿ, ವಾಟ್ ಈಸ್ ಎನ್, ಹಂಡ್ರೆಡ್ ಮೈನಸ್ ಒನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು, ಇಂಟು ಡಿ, ಡಿ ಯಾವುದು, ಟೂ ಮೈನಸ್ ಒನ್, ದಟ್ ಈಸ್ ಒನ್ ಇಂಟು ಡಿ. ಈಗ ಎಸ್ ಹಂಡ್ರೆಡ್ ಏನಾಯಿತು, ಹಂಡ್ರೆಡ್ ಬೈ ಟೂ, ಹಂಡ್ರೆಡ್ ಡಿವೈಡೆಡ್ ಬೈ ಟೂ ಈಸ್ ಅ ಮಚ್ ಫಿಫ್ಟಿ. ಫಸ್ಟ್ ಇದನ್ನು ಡಿವೈಡ್ ಮಾಡಿ, ಆಮೇಲೆ ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಿ, ಟೂ ಒನ್ಸ ಟೂ, ಪ್ಲಸ್ ಇದನ್ನು ಫಸ್ಟ್ ಸಬ್ಸ್ಟ್ರ್ಯಾಕ್ಟ್ ಮಾಡಿದ ಮೇಲೆ ಮಲ್ಟಿಪ್ಲೈ ಮಾಡಬೇಕು. ಸೊ ಹಂಡ್ರೆಡ್ ಮೈನಸ್ ಒನ್ ಎಷ್ಟು, ನೈಂಟಿ ನೈನ್, ಇಂಟು ಒನ್ ಈಸ್ ನೈಂಟಿ ನೈನ್ ಆಗಿಯೇ ಉಳಿತದೆ. ನೆಕ್ಸ್ಟ್ ಎಸ್ ಹಂಡ್ರೆಡ್ ಏನಾಯಿತು, ಫಿಫ್ಟಿ ಇಂಟು ನೈಂಟಿ ನೈನ್ ಪ್ಲಸ್ ಟೂ, ಹೌ ಮಚ್, ನೈಂಟಿ ನೈನ್ ಪ್ಲಸ್ ಟೂ, ಒನ್ ನಾಟ್ ಒನ್. ಈಗ ಫಿಫ್ಟಿ ಇಂಟು ಹಂಡ್ರೆಡ್ ಆ್ಯಂಡ್ ಒನ್ ಮಾಡಿ. ಸೊ ಫಿಫ್ಟಿ ಇಂಟು ಹಂಡ್ರೆಡ್ ಆ್ಯಂಡ್ ಒನ್ ಮಾಡುವಾಗ ಏನು ಸಿಗ್ತದೆ, ಒನ್ ಝೀರೋ ಸ ಝೀರೋ, ಒನ್ ಫೈವ್ ಸ ಝೀ ಫೈವ್. ಸೊ ದಿಸ್ ಈಸ್ ವಾಟ್ ಸ ಫೈವ್. ಸೊ ಫೈವ್ ಝೀರೋ ಫೈವ್ ಝೀರೋ ಫೈವ್ ತೌಸಂಡ್ ಫಿಫ್ಟಿ. ಸೊ ಸಮ್ ಆಫ್ ದ ಫಸ್ಟ್ ಏನು ಹಂಡ್ರೆಡ್ ಟರ್ಮ್ ತನಕ ಆ್ಯಡ್ ಮಾಡುವಾಗ ನಿಮಗೆ ಫೈವ್ ತೌಸಂಡ್ ಫಿಫ್ಟಿ ಆನ್ಸರ್ ಸಿಗ್ತದೆ. ಸೊ ಯೂಸಿಂಗ್ ಯಾವ ಫಾರ್ಮುಲಾ, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟೂ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಸೊ ಇದು ಜನ್ರಲ್ ಫಾರ್ಮುಲಾ. ಇದನ್ನು ಇನ್ನೊಂದು ರೀತಿಯೂ ಬರಿಬೋದು. ಹೇಗೆ ಬರಿಬೋದು, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟೂ, ನೋಡಿ ಟೂ ಎ ಅಂದರೆ ಎ ಪ್ಲಸ್ ಎ ಎರಡು ಸರಿ ಆ್ಯಡ್ ಮಾಡೋದು ಎ ಅಲ್ವಾ, ಹೀಗೂ ಬರಿಬೋದಲ್ವಾ, ಎನ್ ಮೈನಸ್ ಒನ್ ಇಂಟು ಡಿ. ಈಗ ಇಲ್ಲಿ ಕರೆಕ್ಟ್ ನೋಡಿ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಇದು ಯಾವುದ್ರ ಜನ್ರಲ್ ಫಾರ್ಮುಲಾ,
nth term of a sorry a plus n minus 1 into d so idenu an so alli em substitute maadabodu sn anna n by 2 equal to a plus ಇದನ್ನೇನ್ ತಗೊಳ್ಬೋದು ಎ ಎನ್ ಇದೇನು ಎ ಎನ್ ಸೊ ಈ ರೀತಿಯು ಬರಿಬೋದು ಸೊ ಇದೊಂದು ಜನರಲ್ ಫಾರ್ಮುಲಾ ಇದೊಂದು ಜನರಲ್ ಫಾರ್ಮುಲಾ ಆ್ಯಂಡ್ ಯು ಕ್ಯಾನ್ ಆಲ್ಸೋ ರೈಟ್ ಎಸ್ ಈಸ್ ಈಕ್ವಲ್ ಟು ಒಂದು ವೇಳೆ ಫಸ್ಟ್ ಟರ್ಮ್ ಎನ್ನಿನ ಬದಲು ಲಾಸ್ಟ್ ಟರ್ಮ್ ಕೊಟ್ಟಿರ್ತಾರೆ ಎನ್ನಿನ ಬದಲು ಯಾವುದಾದ್ರೂ ಒಂದು ಲಾಸ್ಟ್ ಟರ್ಮ್ ಕೊಟ್ಟಿದ್ರೆ ಲಾಸ್ಟ್ ಟರ್ಮನ್ನು ನಾವೇನು ಡಿನೋಟ್ ಮಾಡ್ತೇವೆ ಎಲ್ ಅಂತ ಹೇಳ್ತೇವೆ ಸೊ ಎನ್ ಬೈ ಟೂ ಹಾಗೇ ಬರೀಬೇಕು ಎ ಪ್ಲಸ್ ಎ ಎಲ್ ಅಂತಲೂ ತಗೊಳ್ಬೋದು ಸೊ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಗಿವನ್ ಇನ್ ಯುವರ್ ಕ್ವಶನ್ ಕ್ವಶನಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು ಫೈಂಡ್ ಮಾಡುವಂಥದ್ದು.